ಅವಾಗ ಏನಾಗುತ್ತಂದ್ರೆ ಸ್ವತಃ ಶ್ರೀಹರಿ ವಿಷ್ಣು ಬಂದವನ ಏನು ಮಾಡ್ತಾನೆ ಅಂದ್ರೆ ಆಮೆಯ ರೂಪದಲ್ಲಿ ಬರ್ತಾನೆ ಆಮೆಯ ರೂಪದಲ್ಲಿ ಬಂದು ತನ್ನ ಬೆನ್ನಿನ ಮೇಲೆ ಏನಂದ್ರೆ ಮಂದಾರ ಪರ್ವತವನ್ನ ಇಟ್ಕೊಳ್ತಾನೆ ಹೀಗಾಗಿ ನೋಡಿ ಸ್ವತಃ ಶ್ರೀ ವಿಷ್ಣುವಿನ ಅವತಾರವಾದಂತ ಕುರ್ಮ ಅವತಾರ ಅಂತ ನಾವು ಕರಿತೀವಿ ಈ ಆಮೆಯನ್ನ ಚಿತ್ರನ್ನು ಕೂಡ ಏನಂದ್ರೆ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಆಮೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹುಣ್ಣೂರು ಗ್ರಾಮಕ್ಕೆ ಇಡಿ ಜನಸಾಗರವೇ ಹರಿದು ಬರತಕ್ಕಂತ ಒಂದು ದೃಶ್ಯವನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ ना नोड़ता इस देवालय ऐन नदी संपूर्णवा नदी मुलगड़ा देवालय अदे देवालय होस देवालय निर्माण नोड़ो बनी हुण्णूरु ग्राम अंत ना करती हतोत्नूर एपत् सदर्भली हुण्णूरु ग्राम यह हिडकल जलाशय संपूर्णवा जलवृत आगत आ जलवृत आदंत जलवृत आदंत सदर्भली हुण्णूरु ग्राम के गुड्ड मेले ऐन ಇದಕ್ಕೆ ಒಂದು ಸ್ಥಳವನ್ನ ಸರ್ಕಾರ ನೀಡುತ್ತೆ ಪ್ರಸ್ತುತ ಹೊಸ ಹುಣ್ಣೂರು ಗ್ರಾಮ ಅಂತ ನಾವು ಕರಿತೀವಿ ಈಗ ಏನು ನಾವು ಹಳೆ ದೇವಾಲಯವನ್ನ ನೋಡಿಕೊಂಡು ಬಂದಿವಿ ಆ ದೇವಾಲಯದ ಪ್ರತಿಕೃತಿಯನ್ನೇ ಏನಂದ್ರೆ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಆ ದೇವಾಲಯ ಕಪ್ಪು ಕಲ್ಲಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯವನ್ನ ಕೆಂಪು ಮತ್ತು ವೈಟ್ ಸ್ಟೋನ್ ನಿಂದ ಅಂದ್ರೆ ಸ್ಥಳೀಯವಾಗಿ ಅರಮಾವಿ ಗುಡ್ಡದಲ್ಲಿ ಸ್ಥಳೀಯವಾಗಿ ಸಿಗತಕ್ಕಂತ ಒಂದು ಕಲ್ಲಿನಿಂದ ಏನಂದ್ರೆ ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ದಾರೆ ದೇವಾಲಯದ ಮೇಲೆ ಅನೇಕ ವಿಷ್ಣುವಿಗೆ ಸಂಬಂಧಪಟ್ಟಂತ ಚಿತ್ರಣಗಳನ್ನು ಕೂಡ ಕೆತ್ತನೆ ಮಾಡಿದ್ರೆ ಅವುಗಳನ್ನು ನೋಡೋಣ ಬನ್ನಿ ಹಾಗಾದ್ರೆ ವಿಷ್ಣುವಿನ ಅವತಾರ ಆದಂತಹ ವಾಮನ ಅವತಾರ ಏನು ನಾವು ನೋಡ್ತೀವಿ ಇದು ವಾಮನ ಅವತಾರದ ಚಿತ್ರಣವನ್ನು ಕೂಡ ಏನಂದ್ರೆ ಇಲ್ಲಿ ಕೆತ್ತನೆ ಮಾಡಿದ್ದಾರೆ ಜೊತೆಗೆ ಏನಂದ್ರೆ ಇಲ್ಲಿ ವಿಶೇಷವಾಗಿ ವಿಷ್ಣು ದೇವಾಲಯ ಅಂದ್ರೆ ಇದು ವಿಠಲ ದೇವಾಲಯ ಆಗಿದ್ದರಿಂದ ಎರಡೂ ಕಡೆ ದ್ವಾರಪಾಲಕರನ್ನ ಕಂತೀವಿ ಈ ದ್ವಾರಪಾಲಕರು ಜಯ ಮತ್ತು ವಿಜಯ ಅಂತ ಹೇಳಿ ಅಂದ್ಬಿಟ್ಟು ಅದ್ಭುತವಾಗಿ ಏನಂದ್ರೆ ಇವರನ್ನ ಕೆತ್ತನೆ ಮಾಡಿದ್ದಾರೆ ನೋಡಿ ಇದು ಪ್ರವೇಶ ದ್ವಾರ ಹಾಗಾದ್ರೆ ಪ್ರವೇಶ ದ್ವಾರದ ಒಳಗಡೆ ಹೋಗೋಕ್ಕಿಂತ ಪೂರ್ವದಲ್ಲಿ ಶಯನ ಸ್ಥಿತಿಯಲ್ಲಿದ್ದಾನೆ ವಿಷ್ಣುವಿನ ಹೊಂಕಳದ ಭಾಗದ ಕಮಲದ ಮೂಲಕ ಅಲ್ಲಿ ಬ್ರಹ್ಮ ಇದ್ದಾನೆ ಜೊತೆಗೆ ಆ ಕೆಳಭಾಗದಲ್ಲಿ ವಿಷ್ಣುವಿನ ಬಲಗೈ ಮೂಲಕ ಶಿವಲಿಂಗದ ಮೇಲೆ ಹೂ ಹಾಕ್ತಕ್ಕಂಥ ದೃಶ್ಯ ಅಂದ್ರೆ ಇಲ್ಲಿ ಮೂರು ಇರತಕ್ಕಂತಹ ಚಿತ್ರನ ಕಾಣ್ತೀವಿ ನೋಡಿ ಸೃಷ್ಟಿ ಸ್ಥಿತಿ ಲಯ ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂರು ಇರತಕ್ಕಂತಹ ಚಿತ್ರನೂ ಕೂಡ ಏನಂದ್ರೆ ನಾವಿಲ್ಲಿ ನೋಡ್ತೀವಿ ವಿಶೇಷವಾಗಿ ದೇವಾಲಯಗಳು ಅಂದ ತಕ್ಷಣ ಇದಕ್ಕೆ ನಾಗಬಂಧನಗಳನ್ನು ಹಾಕ್ತಾರೆ ಯಾಕೆ ದೇವಾಲಯಗಳಿಗೆ ನಾಗಬಂಧನ ಹಾಕ್ತಾರೆ ಅಂದ್ರೆ ಈ ನಾಗಬಂಧನಗಳ ಬಗ್ಗೆ ಅನೇಕ ನಾವು ಈ ಪ್ರತಿಮಾ ಶಾಸ್ತ್ರದಲ್ಲಿ ನೋಡಿದಾಗ ನಾಗಬಂಧನ ಯಾವ ದೇವಾಲಯಕ್ಕೆ ಇರುತ್ತೆ ಆ ದೇವಾಲಯ ಏನಂದ್ರೆ ಅತ್ಯಂತ ಗಟ್ಟಿ ಮುಟ್ಟಾದಂತಹ ಒಂದು ದೇವಾಲಯ ಇರುತ್ತೆ ಅಂತ ಹೇಳಿ ಏನಂದ್ರೆ ಇಲ್ಲಿ ಸ್ಥಳೀಯರ ವಿಷ್ಣುವಿನ ಅನೇಕ ಅವತಾರಗಳಲ್ಲಿ ಕೃಷ್ಣ ಅವತಾರವು ಕೂಡ ಒಂದು ಕೃಷ್ಣನು ಬಾಲಕೃಷ್ಣನಿದ್ದಂಥ ಸಂದರ್ಭದಲ್ಲಿ ಅಂದ್ರೆ ಕಾಳಿಂಗ ಸರ್ಪದ ಹೆಡೆಯ ಮೇಲೆ ನಿಂತು ಶ್ರೀಕೃಷ್ಣ ನೃತ್ಯ ಮಾಡ್ತಕ್ಕಂತಹ ದೃಶ್ಯ ಅಂದ್ರೆ ಕಾಳಿಂಗ ಸರ್ಪದ ಹೆಡೆಯ ಮೇಲೆ ನಿಂತು ಕಾಳಿಂಗ ಸರ್ಪನವನ್ನ ಮರ್ದನವನ್ನ ಅಂದ್ರೆ ಅದನ್ನ ಸಂಪೂರ್ಣವಾಗಿ ನಾಶ ಮಾಡಿದಂತಹ ಒಂದು ದೃಶ್ಯವನ್ನು ಈ ದೇವಾಲಯದ ಒಳಭಾಗದ ಪ್ರವೇಶ ದ್ವಾರದ ಒಳಭಾಗದಲ್ಲಿ ಇಲ್ಲಿ ಕೆತ್ತನೆ ಮಾಡಿದ್ದನ್ನು ಕೂಡ ನಾವು ಕಾಣ್ತೀವಿ ಎರಡೂ ಕಡೆ ನೋಡಿ ಕಾಳಿಂಗ ಮರ್ದನವನ್ನು ಮಾಡಿದಂತಹ ಚಿತ್ರಣ ಅದ್ಭುತವಾಗಿ ಇಲ್ಲಿ ತೋರಿಸಿದ್ದಾರೆ ಕಾಳಿಂಗ ಮರ್ದನ ಅಂದ್ರೆ ಐದು ಹೆಡೆಯ ಒಂದು ಸರ್ಪ ಅದು ಆ ಐದು ಹೆಡೆಯ ಸರ್ಪದ ಮೇಲೆ ಏನಂದ್ರೆ ಶ್ರೀಕೃಷ್ಣ ಏನಂದ್ರೆ ಒಂದು ನೃತ್ಯವನ್ನ ಮಾಡ್ತಕ್ಕಂತಹ ಒಂದು ದೃಶ್ಯವನ್ನ ಅದ್ಭುತವಾಗಿ ಏನಂದ್ರೆ ಇಲ್ಲಿ ಕೆತ್ತನೆ ಮಾಡಿದ್ದನ್ನ ನಾವು ಕಾಣ್ತೀವಿ ಇನ್ನೊಂದು ವಿಶೇಷವಾಗಿ ಇಲ್ಲಿ ನಾಗಕನ್ಯೆಯನ್ನ ಕೆತ್ತನೆ ಮಾಡಿದ್ದಾರೆ ನಾಗಕನ್ಯೆಯ ವಿಶೇಷತೆ ನೋಡಿ ದೇಹದ ಅರ್ಧ ಭಾಗ ಸರ್ಪದ ಆಕಾರ ಇದೆ ದೇಹದ ಉಳಿದ ಅರ್ಧ ಭಾಗ ಏನಂದ್ರೆ ನಾಗಕನ್ಯೆಯ ಒಂದು ಶಿಲ್ಪ ಅಂತೇಳಿ ನಾವಿಲ್ಲಿ ಹೇಳ್ಬೋದು ಎರಡೂ ಕಡೆ ಏನಂದ್ರೆ ನಾಗಕನ್ಯೆಯರ ಶಿಲ್ಪಗಳನ್ನು ಕೂಡ ಏನಂದ್ರೆ ನಾವು ನೋಡ್ತೀವಿ ವಿಷ್ಣುವಿನ ವಾಹನ ನಾವು ಗರುಡ ಅಂತೇಳಿ ನೋಡ್ತೀವಿ ಇದು ಗರುಡ ವಾಹನ ನೋಡಿ ಇಲ್ಲಿ ಗರುಡ ಅಂದ ತಕ್ಷಣ ನಮಗೆ ಈ ಗರುಡನ ಒಂದು ಬೃಹತ್ ವಿಷ್ಣುವನ್ನೇ ಒಂದು ತೆಗೆದುಕೊಂಡು ಹೋಗ್ತಕ್ಕಂಥ ವಾಹನ ಯಾವುದಂದ್ರೆ ಗರುಡ ಆಗಿತ್ತು ಆ ಗರುಡನಿಗೆ ಬಲಾಢ್ಯವಾದಂತಹ ರೆಕ್ಕೆಗಳು ಇದ್ದಿದ್ದನ್ನು ಕೂಡ ಏನಂದ್ರೆ ಕಲ್ಲಿನಲ್ಲಿ ನೋಡಿ ಬೃಹತ್ ರೆಕ್ಕೆಗಳ ಗಾತ್ರವನ್ನೇ ಏನಂದ್ರೆ ಒಂದು ಒಂದೂವರೆ ಇಂಚಿನಲ್ಲಿ ರೆಕ್ಕೆಯ ಗಾತ್ರವನ್ನೇ ಏನಂದ್ರೆ ಕೆತ್ತನೆ ಮಾಡಿದ್ದಾರೆ ಅದರ ಜೊತೆಗೆ ಏನಂದ್ರೆ ಗರುಡ ದೇವ ಏನು ಮಾಡಿದಾನಂದ್ರೆ ಇಲ್ಲಿ ವಿಷ್ಣುವಿನಿಗೆ ಶರಣಾಗತನಾಗಿ ನಮಸ್ಕಾರ ಮಾಡ್ತಕ್ಕಂತಹ ಸ್ಥಿತಿಯನ್ನು ಕೂಡ ಏನಂದ್ರೆ ಇಲ್ಲಿ ನಾವು ನೋಡ್ತೀವಿ ಜೊತೆಗೆ ಅದರ ಹೆಸರು ಕೂಡ ಹಾಕಿದ್ದಾರೆ ನೋಡಿ ಅದು ಕೂಡ ಕಲ್ಲಿನಲ್ಲೇ ಹೆಸರನ್ನು ಕೂಡ ಹಾಕಿದ್ದಾರೆ ಇದು ಹುಣ್ಣೂರು ಗ್ರಾಮದಲ್ಲಿ ಇರತಕ್ಕಂತಹ ಈ ವಿಠಲ ದೇವಾಲಯದ ಹೊಸ ದೇವಾಲಯದ ನಿರ್ಮಾಣ ಇದು ಏನೋ ಒಂದು ಮುಖಮಂಟಪದಲ್ಲಿ ಇದ್ವಿ ಮುಖಮಂಟಪದಲ್ಲಿಯೂ ಕೂಡ ಇಲ್ಲೇನು ಬಳಕೆ ಮಾಡಿದ್ದಾರೆ ಅಂದ್ರೆ ಅತ್ಯಂತ ಕಠಿಣವಾದಂತಹ ಹಾರ್ಡ್ ಬ್ಲ್ಯಾಕ್ ಸ್ಟೋನ್ ಅನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ಅತ್ಯಂತ ಕಪ್ಪು ಕಲ್ಲಿದು ಈ ಕಪ್ಪು ಕಲ್ಲಿನಲ್ಲಿಯೂ ಕೂಡ ಇಲ್ಲಿ ಇರ್ತಕ್ಕಂಥ ಕೆತ್ತನೆಗಳು ನೋಡಿ ಇಲ್ಲಿ ಡಿಸೈನ್ಗಳು ನೋಡಿ
ಪ್ರತಿಯೊಂದು ಕಲ್ಲಿನಲ್ಲಿ ಏನಂದ್ರೆ ಗಂಟೆ ಆಕಾರಗಳನ್ನು ಕೂಡ ಕೆತ್ತನೆ ಮಾಡ್ತಾ ಹೋಗಿದ್ದಾರೆ. ಒಂದು ಕಂಬಗಳು ಮತ್ತೊಂದರಂತೆ ಡಿಸೈನ್ ಕೂಡ ಏನಂದ್ರೆ ಬೇರೆ ಬೇರೆ ರೀತಿ ನೋಡಿ ಎಷ್ಟು ಕಂಬಗಳನ್ನು ಪಾಲಿಶ್ ಮಾಡಿ ಅಷ್ಟಂತ ನುಣುಪಾಗಿ ಮಾಡಿದ್ದಾರೆ. ಇದು ಎಷ್ಟು ಎಷ್ಟೊಂದು ಗಟ್ಟಿಯಾದಂಥ ಕಲ್ಲು ಅಂದರೆ ಸುಮಾರು ಎಷ್ಟೋ ವರ್ಷಗಳಾದರೂ ಕೂಡ ಏನೂ ಆಗೋದಿಲ್ಲ ಅಂಥ ಒಂದು ಕಠಿಣವಾದಂತಹ ಕಲ್ಲು ಇದು. ದೇವಾಲಯದ ಮುಖಮಂಟಪದ ಒಳಭಾಗದಲ್ಲಿ ಏನು ನಾವು ನೋಡ್ತಾ ಇದ್ದೀವಿ, ಒಳಭಾಗದಲ್ಲಿ ಶ್ರೀಕೃಷ್ಣನ ಬಾಲಲೀಲೆಗಳಿಗೆ ಸಂಬಂಧಪಟ್ಟಂತಹ ಚಿತ್ರಗಳನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಶ್ರೀಕೃಷ್ಣ ಜನಿಸಿದ ತಕ್ಷಣ ಆತನನ್ನ ಅರಮನೆಯಿಂದ ಒಂದು ಬಿಡುಗಡೆ ಮಾಡಬೇಕಂತ ಒಂದು ಸಂದರ್ಭ ಬರುತ್ತೆ. ಯಾಕಂದ್ರೆ ಆತನ ಮಾವ ಶಿಶುಪಾಲ ಏನಂದ್ರೆ ಈ ಶ್ರೀಕೃಷ್ಣನ ತಂದೆ ತಾಯಿಯನ್ನ ಜೈಲಿನಲ್ಲಿ ಇಟ್ಟಿರ್ತಾರೆ. ಆ ಜೈಲಿನಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ ಶ್ರೀಕೃಷ್ಣನ ಜನನಾಗುತ್ತೆ ಈ ಎಲ್ಲ ಕಥೆ ನಿಮ್ಗೆ ಗೊತ್ತಿದ್ದಂಥದ್ದೇ. ಜೊತೆಗೆ ಏನಂದ್ರೆ ವಾಸುದೇವನು ಶ್ರೀಕೃಷ್ಣನ ಜನನವಾದಂತಹ ಸಂದರ್ಭದಲ್ಲಿ ಇದನ್ನ ರಕ್ಷಣೆ ಮಾಡ್ಬೇಕಂತ ಅಂದ್ಬಿಟ್ಟು ನದಿಯನ್ನ ದಾಟತಕ್ಕಂತಹ ಒಂದು ಅದ್ಭುತವಾದಂತಹ ದೃಶ್ಯ. ಇಂಥ ನದಿ ದಾಟತಕ್ಕಂತಹ ಸಂದರ್ಭದಲ್ಲಿ ಮೇಲ್ಭಾಗದಿಂದ ಏನಂದ್ರೆ ಮಳೆ ಜೋರಾಗಿ ಬರಲಿಕ್ಕೆ ಪ್ರಾರಂಭ ಆಗತ್ತೆ. ಮಳೆ ಜೋರಾಗಿ ಬಂದಂತಹ ಸಂದರ್ಭದಲ್ಲಿ ನದಿಯು ತುಂಬಾ ನದಿ ಏನಂದ್ರೆ ಒಂದು ಉಕ್ಕಿ ಹರಿಲಿಕ್ಕೆ ಆರಂಭ ಆಗತ್ತೆ. ಅವಾಗ ಏನಾಗತ್ತೆ ಅಂದ್ರೆ ಈ ನದಿಯಲ್ಲಿ ಇರ್ತಕ್ಕಂತಹ ಆದಿಶೇಷನ್ ಏನ್ ಮಾಡ್ತಾನೆ ಅಂದ್ರೆ ಈ ಒಂದು ಶ್ರೀಕೃಷ್ಣನಿಗೆ ರಕ್ಷಣೆ ನೀಡಿದಂತಹ ಒಂದು ಅದ್ಭುತವಾದಂತಹ ಕೆತ್ತನೆಯನ್ನು ಕೂಡ ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ ಕೆತ್ತನೆಯನ್ನು ನೀವು ಗಮನಿಸಬಹುದು ಅತ್ಯಂತ ಸಮೀಪದಲ್ಲಿ ಶ್ರೀಕೃಷ್ಣನ ಬಾಲಲೀಲೆ ಅಂದ್ರೆ ಶ್ರೀಕೃಷ್ಣ ಹುಟ್ಟುವಾಗಲೇ ಏನಂದ್ರೆ ಒಂದು ಕೈಯಲ್ಲಿ ಕೊಳಲನ್ನ ಹಿಡಿದುಕೊಂಡು ಹುಟ್ಟತಕ್ಕಂತಹ ಒಂದು ದೃಶ್ಯ. ಕಿವಿಯಲ್ಲಿ ಓಲೆಗಳನ್ನು ಕೂಡ ನಾವು ಕಾಣ್ತೀವಿ. ಶ್ರೀಕೃಷ್ಣನ ಬಾಲಕನಿದ್ದಂತಹ ಸಂದರ್ಭದಲ್ಲಿ ಎಷ್ಟು ಒಂದು ಆತನಲ್ಲಿ ರಾಜಕಳೆ ಇತ್ತು ಅನ್ನೋದ್ರ ಕುರಿತೇನಂದ್ರೆ ಆ ಮುಖ ಲಕ್ಷಣವನ್ನ ನಾವು ನೋಡಿದ್ರೆ ಕೂಡ ತಿಳಿಯುತ್ತೆ. ಆತನ್ನ ನವಿಲು ಗರಿಯನ್ನ ಕೂಡ ನಾವು ಗಮನಿಸಬಹುದು. ಆತನ ಕೂದಲಗಳನ್ನು ಕೂಡ ಏನಂದ್ರೆ ಇಲ್ಲಿ ನೋಡ್ಬೋದು. ಇಡೀ ಇಂಥ ಆಧುನಿಕ ಕಾಲದಲ್ಲಿ ನಿರ್ಮಾಣವಾದಂತಹ ದೇವಾಲಯದಲ್ಲಿಯೂ ಕೂಡ ಒಂದು ಅದ್ಭುತವಾದಂತಹ ವರ್ಣಾತ್ಮಕವಾದಂತಹ ಶ್ರೀಕೃಷ್ಣನ ಬಾಲಲೀಲೆಯನ್ನ ಕೆತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತೇಳಿ ಇಲ್ಲಿ ಹೇಳ್ಬೋದು. ಶಿವ ಪಾರ್ವತಿ ಮತ್ತು ಗಣೇಶ ಸುಬ್ರಹ್ಮಣ್ಯ ದೇವರನ್ನ ನಾವು ಕೂಡ ಇಲ್ಲಿ ಗಮನಿಸ್ತೀವಿ. ವಿಶೇಷವಾದಂತಹ ಮೂರ್ತಿಯಿಂದ ನಾವು ಪ್ರಮುಖವಾಗಿ ನಾವು ಏನು ತಿಳಿದುಕೊಳ್ಳಬೇಕಾಗಿದೆ ಅಂದ್ರೆ ಇಲ್ಲಿ ಶಿವನ ವಾಹನ ಯಾವುದಂದ್ರೆ ನಂದಿ. ನಂದಿ ಅಂದ್ರೆ ಎತ್ತು ಅಂತೇಳಿ ನಾವು ಕರಿತೀವಿ. ಪಾರ್ವತಿಯ ವಾಹನ ಯಾವುದಂದ್ರೆ ಹುಲಿ. ಹಾಗಾದ್ರೆ ಈ ಒಂದು ಗಣಪತಿಯ ವಾಹನ ಯಾವುದಂದ್ರೆ ಇಲಿ ಆಗಿರುತ್ತೆ. ಅದೇ ರೀತಿಯಾಗಿ ಸುಬ್ರಹ್ಮಣ್ಯನ ವಾಹನ ಯಾವ್ದಾಗಿರುತ್ತೆ ಅಂದ್ರೆ ನವಿಲಾಗಿರುತ್ತೆ. ಅದೇ ರೀತಿಯಾಗಿ ಕೊರಳಲ್ಲಿ ಶಿವನ ಕೊರಳಲ್ಲಿ ಏನಂದ್ರೆ ವಾಸುಕಿ ಅಂತಕ್ಕಂತ ಒಂದು ಹಾವನ್ನು ಕೂಡ ನಾವು ಕಾಣ್ತೀವಿ. ಪಾರ್ವತಿ ಶಿವ ಮತ್ತು ಗಣೇಶ ಮತ್ತು ಸುಬ್ರಹ್ಮಣ್ಯನ ಒಂದು ಅದ್ಭುತವಾದಂತಹ ದೃಶ್ಯ. ಪೌರಾಣಿಕ